ನಟ ರಕ್ಷಿ ಶೆಟ್ಟಿ ಮೇಲೆ ಎಫ್ಐಆರ್ ಆಗಿದೆ ರಾಜ್ಯ ವಿಧಾನಸಭೆ ಮುಂಗಾರು ಅಧಿವೇಶನ ಶುರುವಾಗಿದೆ ಡೊನಾಲ್ಡ್ ಟ್ರಂಪ್ ಮೇಲಿನ ಟ್ಯಾಕ್ಸ್ ಸಂಬಂಧಪಟ್ಟ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಏನೇನಾಯಿತು ಅಂತ ಹೇಳಿದ್ದಾರೆ ಅವರೆಲ್ಲ ಸೊ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಬಹಳಷ್ಟು ಸುದ್ದಿಗಳಿದೆ ಅದೆಲ್ಲವನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್ ವಿಧಾನಸಭೆಯ ಮುಂಗಾರು ಅಧಿವೇಶನ ಆರಂಭ ಮೊದಲ ದಿನವೇ ಮೂಡಾ ವಾಲ್ಮೀಕಿ ಹಗರಣಗಳ ಕೋಲಾಹಲ ಕಾಂಗ್ರೆಸ್ ವಿಪಕ್ಷಗಳ ನಡುವೆ ವಾಕ್ಸಮರ ಜನರ ಋಣ ತೀರಿಸಿ ಮಣ್ಣಲ್ಲಿ ಮಣ್ಣಾಗುತ್ತೇನೆ ರಾಮನಗರ ರಾಜ್ಯವನ್ನ ಮರೆಯೋದಿಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್ಚರಿಕೆ ವಾಗ್ದಾಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಉಕ್ಕಿ ಹರಿಯುತ್ತಿದೆ ಕುಮಾರಧಾರ ನದಿ ಜಿಲ್ಲೆಯ ಶಾಲಾ ಒಳಗೆ ಮಂಗಳವಾರ ರಜೆ ಕಾಪೊರೇಟ್ ಉಲ್ಲಂಘನೆಯ ಆರೋಪ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲು ಶೆಟ್ರು ಹಾಡು ಕದಿದು ನಿಜವೇ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಇದೊಂದು ಭಯಾನಕ ಅನುಭವ ನಾನು ದೇವರ ಕೃಪೆಯಿಂದ ಪಾರಾದೆ ಎಂದ ಅಮೆರಿಕ ಮಾಜಿ ಅಧ್ಯಕ್ಷ ಅಕ್ರಮ ಹಾಸಿಗಳಿಕೆ ಪ್ರಕರಣ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೋರ್ಟ್ ಬಿಗ್ ಶಾಕ್ ನಡೆದ ಸಿಬಿಐ ತನಿಖೆಯಲ್ಲಿ ಡಿಕೆ ಶಿವಕುಮಾರ್ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೀಗ ನಿಜವಾಗುವಂತೆ ಕಾಣ್ತಾ ಇದೆ ಅಷ್ಟಕ್ಕೂ ಏನು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿರುವುದನ್ನು ಪ್ರಶ್ನಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೇಳರವರೆಗಿನ ಅವಧಿಯಲ್ಲಿ ಡಿಕೆಶಿ ಅವರ ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಗಳಿಸಿದ್ದಾರೆ ಎಂದು ಸಿಬಿಐ ಆರೋಪಿಸಿ ಎಫ್ಐಆರ್ ದಾಖಲಿಸಿತ್ತು ಆ ಪ್ರಕರಣವನ್ನು ಕೈಬಿಡುವಂತೆ ಸಿಬಿಐಗೆ ನಿರ್ದೇಶನ ನೀಡಬೇಕೆಂದು ಕೋರಿ ಡಿಕೆ ಶಿವಕುಮಾರ್ ಗೆ ಮನವಿ ಸಲ್ಲಿಸಿದರು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬಾಲಾ ತ್ರಿವೇದಿ ನೇತೃತ್ವದ ಪೀಠ ಡಿಕೆ ಶಿವಕುಮಾರ್ ಅವರ ಅರ್ಜಿಯನ್ನು ವಜಾಗೊಳಿಸಿದೆ ಶಿವಕುಮಾರ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮತಿ ಪಡೆಯದೆ ತನಿಖೆ ಆರಂಭಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರ ತಿದ್ದುಪಡಿಯ ದಿನಾಂಕದ ಮೊದಲು ಸೆಕ್ಷನ್ ಹದಿನೇಳು ಎ ಸೇರಿಸಲಾದ ಅಪರಾಧಗಳಿಗೆ ಸೆಕ್ಷನ್ ಹದಿನೇಳು ಎ ಅನ್ವಯಿಸುತ್ತದೆಯೇ ಎಂಬ ವಿಷಯವನ್ನು ಗಣಪೀಠಕ್ಕೆ ಉಲ್ಲೇಖಿಸಲಾಗಿದೆ ಎಂದು ಅವರು ಚಂದ್ರಬಾಬು ನಾಯ್ಡು ಪ್ರಕರಣದ ತೀರ್ಪನ್ನು ಉಲ್ಲೇಖಿಸಿದರು ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿ ಬಾಲಾತ್ರಿವೇದಿ ಅವರು ವಿಭಜಿತ ತೀರ್ಪಿನ ಆಧಾರದ ಮೇಲೆ ಪ್ರಕ್ರಿಯೆಗಳನ್ನು ರದ್ದುಗೊಳಿಸಲಾಗುವುದಿಲ್ಲ ಎಂದು ತಿಳಿಸಿದರು ಡಿಕೆಶಿ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ರೊಹಟಗಿ ಅವರು ಅರ್ಜಿಯ ಕುರಿತು ನೋಟಿಸ್ ಜಾರಿ ಮಾಡುವಂತೆ ಮನವಿ ಮಾಡುತ್ತಿರುವುದಾಗಿ ತಿಳಿಸಿದರು ಆದರೆ ಪೀಠ ಇದಕ್ಕೆ ನಿರಾಸಕ್ತಿ ವ್ಯಕ್ತಪಡಿಸಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಅವರು ಇಂಧನ ಸಚಿವರಾಗಿದ್ದರು ಆ ಸರ್ಕಾರದ ಅವಧಿಯಲ್ಲಿ ಎಪ್ಪತ್ನಾಲ್ಕು ಕೋಟಿ ರೂಗಳನ್ನು ದಾಖಲೆ ರೈತ ಆದಾಯವನ್ನು ಡಿ ಕೆ ಶಿವಕುಮಾರ್ ಅವರು ಗಳಿಸಿದ್ದಾರೆ ಎಂದು ಹೇಳಲಾಗಿದೆ ಅದರಂತೆ ಎಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ಮೂರು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಗಳಿಸಿದ್ದಾರೆ ಎಂದು ಸಿಬಿಐ ಆರೋಪಿಸಿತ್ತು ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ತನಿಖೆ ನಡೆಸಲು ಅನುಮತಿ ಕೋರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಿಬಿಐ ಅರ್ಜಿ ಸಲ್ಲಿಸಿತ್ತು ಒಟ್ಟಾರೆ ಡಿ ಕೆ ಶಿವಕುಮಾರ್ ಸೇಫ್ ಆದರೂ ಬಚಾವಾದರೂ ಲೆಕ್ಕಾಚಾರ ಇನ್ನು ವರ್ಷ ಬಿಟ್ಟು ಸಿಎಂ ಆಗಬೇಕು ಅಂತ ಲೆಕ್ಕಾಚಾರದಲ್ಲಿದ್ದಾರೆ ಖುಷಿಯಲ್ಲಿದ್ದಾರೆ ಡಿ ಸಿ ಎಮ್ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಕಾಂಗ್ರೆಸ್ ಅವರು ಸ್ವಲ್ಪ ಶಾಕ್ ಕೊಟ್ಟಿದ್ದರು ಸಿ ಎಂ ಬದಲಾವಣೆ ಇಲ್ಲ ಅಂತ ಒಂದಷ್ಟು ಹೇಳಿ ಒಂದಷ್ಟು ಬೇರೆ ಬೇರೆ ಗೊಂದಲ ಕಾರಣ ಆಗಿದ್ರು ಈಗ ಕೋರ್ಟ್ ಮೂಲಕ ಕೂಡ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಗೊತ್ತಿಲ್ಲ ಅದು ಹಂತಕ್ಕೆ ತಗೊಂಡು ಹೋಗುತ್ತೆ ಅದರಿಂದ ಮುಕ್ತಿ ಪಡೆದು ಹೊರಗಡೆ ಬರ್ತಾರಾ ಏಕೆಂದರೆ ಕಂಟಿನ್ಯೂ ಆಗ್ತಾರಾ ಅಂತ ಬಟ್ ಡಿ ಕೆ ಶಿವಕುಮಾರ್ ಪ್ರಕರಣವನ್ನು ಈಗ ಸಿ ಬಿ ಐನಲ್ಲಿ ಅಧಿಕಾರಿಗಳ ಮುಂದೆ ಫೇಸ್ ಮಾಡಬೇಕಾಗಿದೆ ಕಾದ್ ನೋಡೋಣ ಇನ್ನೇನಾಗತ್ತೆ ಅಂತ ಕುಮಾರಸ್ವಾಮಿ ಬಿಜೆಪಿ ನಾಯಕರು ಸೇರಿದಂಗೆ ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ ಅವ್ರು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ಯತ್ನಾಳಿಯವರೆಲ್ಲ ಹೇಳ್ತಿರ್ತಾರೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಮೂಢ ವಾಲ್ಮೀಕಿ ಹಗರಣಗಳ ಕೋಲಾಹಲ ಕಾಂಗ್ರೆಸ್ ವಿಪಕ್ಷಗಳ ನಡುವೆ ವಾಕ್ಸಮರ ವಿಧಾನಸಭೆಯ ಮುಂಗಾರು ಅಧಿವೇಶನ ಆರಂಭ ಆಗಿದೆ ವಾಲ್ಮೀಕಿ ನಿಗಮ ಅಕ್ರಮ ಆರೋಪ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಗದ್ದಲ ಕೋಲಾಹಕ್ಕೆ ಕಾರಣವಾಯಿತು ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಆರಂಭವಾಗ್ತಿದ್ದಂತೆ ಪ್ರಕರಣದ ಚರ್ಚೆಗೆ ಬಿಜೆಪಿ ಸದಸ್ಯರು ಆಗ್ರಹಿಸಿದರು ದಲಿತರ ಹಣವನ್ನ ಕಾಂಗ್ರೆಸ್ ಲೋಟಿ ಹೊಡೆದು ನುಂಗಿದೆ ಇದರ ಚರ್ಚೆ ಆಗಬೇಕು ಅಂತ ವಿರೋಧ ಪಕ್ಷದ ನಾಯಕ ಒತ್ತಾಯಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ ನಾವು ಚರ್ಚೆಗೆ ಸಿದ್ಧವಾಗಿದ್ದೇವೆ ಆದರೆ ನಿಯಮಾವಳಿ ಪ್ರಕಾರ ಚರ್ಚೆ ಮಾಡಿ ಈಗ ಪ್ರಶ್ನೋತ್ತರ ಅವಧಿ ಇದು ಮುಗಿದ ಮೇಲೆ ಮಾತನಾಡಿ ಎಂದರು ಈ ವೇಳೆ ಪರಸ್ಪರ ಚಟಾಪಟಿ ಕೋಲಾಹಲ ನಡೆಯಿತು ಈ ವೇಳೆ ಸರ್ಕಾರಕ್ಕೆ ತಾಕತ್ತಿದ್ರೆ ವಾಲ್ಮೀಕಿ ಪ್ರಕರಣದ ತನಿಖೆ ಸಿಬಿಗೆ ನೀಡಿ ಎಂದು ಬಿಜೆಪಿ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲು ಹಾಕಿದರು ಅಲ್ಲದೆ ನಮಗೆ ಅಡ್ಜಸ್ಟ್ಮೆಂಟ್ ಬೇಕಿಲ್ಲ ನಮ್ಮ ಪಕ್ಷವೂ ಸ್ವಚ್ಛ ಆಗಬೇಕು ನಿಮ್ಮ ಪಕ್ಷವೂ ಸ್ವಚ್ಛ ಆಗಬೇಕು ಅಂತ ಹೇಳಿದರು ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಸಿ ಎಂ ಡಿ ಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರಲ್ಲ ಅದರ ಬಗ್ಗೆ ಹೇಳ್ರಿ ಅಂತ ಮರು ಸವಾಲನ್ನು ಹಾಕಿದ್ರು ಹೌದು ಎರಡೂ ಪಾರ್ಟಿ ಸ್ವಚ್ಛ ಆಗಬೇಕು ಅನ್ನೋ ಯತ್ನಾಳ್ ಅವರ ಮಾತನ್ನು ಒಪ್ಪಬೇಕು ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೇಡ ಅನ್ನೋದು ಹೌದು ಬಿಜೆಪಿಯ ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವರು ಕಾಂಗ್ರೆಸ್ ಜೊತೆ ಅನ್ನೋ ಒಂದು ಆರೋಪಗಳ ನಡುವೆ ಒಂದು ಒಳ್ಳೆ ಮಾತನ್ನು ಯತ್ನಾಳ್ ಹೇಳಿದ್ದಾರೆ ಎರಡೂ ಪಾರ್ಟಿ ಕ್ಲೀನ್ ಆಗಲಿ ಅಂತ ಜೆಡಿಎಸ್ ಸೇರಿ ಮೂರು ಪಾರ್ಟಿ ಕ್ಲೀನ್ ಆಗಲಿ ಅನ್ನೋದು ಆಗಬೇಕು ಒಳ್ಳೆ ಬೆಳವಣಿಗೆ ಅದು ಭ್ರಷ್ಟರೆಲ್ಲ ಜೈಲ್ಗೆ ಹೋಗ್ಬೇಕು ಉತ್ತಮರು ಯೋಗ್ಯರು ವಿಧಾನಸೌಧದಲ್ಲಿ ಇರಬೇಕು ಇನ್ನು ಮೊದಲ ದಿನವೇ ಸಿಎಂಗೆ ಪ್ರತಿಭಟನೆ ಶಾಕ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿದ್ದಾರೆ ಮೂಡಾ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಅನುದಾನದ ಹಣ ಬಳಸಿರುವ ವಿಚಾರವನ್ನ ಮುಂದಿಟ್ಟಿಕೊಂಡು ಸದನ ಸದನ ಆರಂಭಕ್ಕೂ ಮುನ್ನವೇ ಬಿಜೆಪಿ ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದೆ ಸಿಎಂ ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನೆ ವಿರುದ್ಧ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದ್ರು ಈ ಪ್ರತಿಭಟನೆ ವೇಳೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತು ಆಕ್ರೋಶವನ್ನು ಬಿಜೆಪಿ ನಾಯಕರು ಹೊರಹಾಕಿದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯಗೂ ಬಿಜೆಪಿಯ ಪ್ರತಿಭಟನೆ ಬಿಸಿ ತಟ್ಟಿತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾಗಲೇ ಸಿಎಂ ಕಾರು ಆಗಮಿಸಿತ್ತು ಈ ವೇಳೆ ಮಾತನಾಡಿದ ವಿಜಯೇಂದ್ರ ಸಾವಿರಾರು ಕೋಟಿ ಮೊತ್ತದ ಮೂಡಾ ಹಗರಣ ಮತ್ತು ದಲಿತರ ಹಣವನ್ನು ಲೂಟಿ ಮಾಡಿದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದರು ಸದನದ ಹೊರಗೆ ಒಳಗೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡೆದಿದೆ ಇನ್ನು ರಾಮನಗರದಲ್ಲಿ ನಿಂತ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮದೇ ಆದಂಥ ಶೈಲಿಯಲ್ಲಿ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ ನಾನು ರಾಮನಗರವನ್ನು ಮರೆಯೋಲ್ಲ ರಾಜ್ಯವನ್ನು ಮರೆಯಲ್ಲ ಭಗವಂತ ನನ್ನನ್ನು ಉಳಿಸಿರೋದೇ ರಾಜ್ಯದ ಜನರ ಸೇವೆ ಮಾಡೋಕೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿ ಸ್ವಾಭಿಮಾನಕ್ಕೆ ಸರಾಗಿರುವುದು ಮಂಡ್ಯ ಜಿಲ್ಲೆ ಇದನ್ನು ಹಲವಾರು ಬಾರಿ ಜಿಲ್ಲೆಯ ಜನರು ನಿರೂಪಿಸಿದ್ದಾರೆ ಪೇಪರ್ ಪೆನ್ನು ಕೇಳಿದವರಿಗೂ ಮಂಡ್ಯ ಜನ ಆರು ಸ್ಥಾನ ಕೊಟ್ಟರು ಈಗ ಏನಾಗಿದೆ ಕಿಕ್ ಬ್ಯಾಗ್ ತೆಗೆದುಕೊಳ್ಳೋದಕ್ಕೆ ಅಧಿಕಾರವನ್ನು ಉಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಟೀಕಿಸಿದರು ನೀವು ನನಗೆ ಜನ್ಮ ನನಗೆ ಕೊಟ್ಟ ಶಕ್ತಿ ರಾಜ್ಯದ ಅಭಿವೃದ್ಧಿಗೆ ಮುಡಿಪಾಗಿಟ್ಟಿದ್ದೇನೆ ನನಗೆ ಕಾಂಗ್ರೆಸ್ ನಾಯಕರ ಸರ್ಟಿಫಿಕೇಟ್ ಬೇಡ ಜನರ ಋಣ ತೀರಿಸಿ ಮಣ್ಣಲ್ಲಿ ಮಣ್ಣಾಗ್ತೇನೆ ಅಲ್ಲಿಯವರೆಗೆ ರಾಜಕೀಯವಾಗಿ ನನ್ನ ಅಷ್ಟು ಸುಲಭಕ್ಕೆ ತೆಗೆಯಲಾಗೋದಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದರು ಜನಪರವಾಗಿ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಕೆಲಸ ಮಾಡ್ತಿದ್ದಾನೆ ಒಕ್ಕಲಿಗ ಸಮಾಜ ಕೊಟ್ಟ ಶಕ್ತಿನ ರಾಜ್ಯದ ಎಲ್ಲಾ ಜನರ ಅಭಿವೃದ್ಧಿಗೆ ಬಳಸುತ್ತೇನೆ ಅಂತ ಕುಮಾರಸ್ವಾಮಿ ಭರವಸೆಯನ್ನು ಕೊಟ್ಟರು ಎಸ್ ರಾಮನಗರ ಏನು ಮತ್ತು ರಾಜ್ಯ ಮರೆಯಲ್ಲ ಅಂತ ಹೇಳಿದ್ದಾರೆ ಮಂಡ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಇನ್ನೊಂದು ಕಡೆ ಟೀಕೆ ಮಾಡ್ತಾರೆ ಕನಕಪುರಂ ಅಲ್ಲ ಸಾರಿ ರಾಮನಗರ ಹಾಗೆ ಚನ್ನಪಟ್ಟಣ ಎರಡು ಕಣ್ಣು ಅಂದರು ಅವೆರಡನೂ ಕೈ ಬಿಟ್ಬಿಟ್ಟಿಗೆ ಮಂಡ್ಯ ಹೋಗಿ ನಿಂತಿದ್ದಾರೆ ಕುಮಾರಸ್ವಾಮಿ ಹೇಳೋದೊಂದು ಮಾಡೋದು ಅಂತ ಕಾಂಗ್ರೆಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಮಳೆ ಆಗ್ತಾ ಇದೆ ಹಾಗಾಗಿ ಮಂಗಳವಾರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅದು ಆ ಭಾಗದಲ್ಲಿ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಜಿಲ್ಲೆಯಲ್ಲಿ ಮಂಗಳವಾರ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ ಮಂಗಳವಾರವೂ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿರೋದ್ರಿಂದ ಜಿಲ್ಲೆಯ ಅಂಗನವಾಡಿ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮುಗಲನ್ ಎಂಪಿ ಅವರು ಆದೇಶಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರವು ದಿನವಿಡೀ ಉತ್ತಮ ಮಳೆ ಸುರಿಯಿತು ಭಾನುವಾರ ರಾತ್ರಿಯಿಂದಲೇ ಧಾರಾಕಾರ ಮಳೆಯಾಗಿತ್ತು ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿ ಉಕ್ಕಿ ಹರಿತಿದೆ ಇನ್ನು ವರುಣಾರ್ಭಟಕ್ಕೆ ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಾಗಿದ್ದಾರೆ ಉತ್ತರ ಭಾರತದಲ್ಲಿ ತೀವ್ರತರಾದಂತಹ ಮಳೆ ಆಗ್ತಾ ಇದೆ ಸೊ ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಳೆ ರೆರಗಡೆ ಮುಂದುವರೆದಿದೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ಸಹ ಮಳೆ ರಾಯ ಗುಜರಾತ್ ಉತ್ತರ ಪ್ರದೇಶ ಅಸ್ಸಾಂ ಸೇರಿದಂತೆ ಹಲವೆಡೆ ಉರುಣ ಅನಾಹುತ ಸೃಷ್ಟಿಸಿದ್ದಾನೆ ದೆಹಲಿಯಲ್ಲಿ ಕಳೆದ ಒಂದು ವಾರದಿಂದ ಭಾರಿ ಮಳೆಯಾಗುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ಥಗೊಂಡಿದೆ ನಗರದ ಹಲವೆಡೆ ಮಳೆ ಅನಾಹುತಕ್ಕೆ ಸಂಕಷ್ಟಕ್ಕೆ ಸಂಕಷ್ಟಗಳ ಎದುರಾಗಿದೆ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಕಾರು ಬೈಕ್ ನೀರಿನಲ್ಲಿ ಮುಳುಗಿ ಹೋಗಿದೆ ಇನ್ನು ಎರಡೂ ದಿನ ದಿಲ್ಲಿಯಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಮಳೆಯಲ್ಲೇ ಜನರು ಕೆಲಸ ಮಾಡುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದಿದೆ ಮುಂಬೈನಲ್ಲಿ ಬೆಳಗ್ಗೆಯಿಂದ ಶುರುವಾದ ಮಳೆ ರಸ್ತೆಗಳನ್ನು ಜಲಾವೃತವಾಗಿಸಿದೆ ವಾಹನ ಸವಾರರು ರಸ್ತೆಗಳಲ್ಲಿ ಕುಂಟಾಬಿಲ್ಲೆ ಆಡಿಸಿದ ಜ ರುಣದೇವ ಜನಜೀವನವನ್ನು ಸಂಕಷ್ಟಕ್ಕೆ ದೂಡಿದ್ದ ಇನ್ನೂ ನಾಲ್ಕೈದು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆ ಇದ್ದು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಎಚ್ಚರಿಕೆಯನ್ನು ನೀಡಿದೆ ಇನ್ನು ರಾಜಕಾರಣಿ ವಿರುದ್ಧ ಎಫ್ಐಆರ್ ಆಗುವ ಸಾಮಾನ್ಯ ಆದರೆ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಆಗಿದೆ ಯಾವ ಕಾರಣಕ್ಕೆ ನೋಡೋದಾದರೆ ಸಿಂಪಲ್ ಸಾರ್ ರಕ್ಷಿತ್ ಶೆಟ್ಟಿ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಪೊನವಾ ಸ್ಟುಡಿಯೋಸ್ ಅಡಿಯಲ್ಲಿ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾವನ್ನು ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿದರು ನಟ ದಿಗಂತ್ ಲೂಸ್ಮಾದ ಯೋಗಿ ಹಾಗೂ ಅಚ್ಯುತ್ ಕುಮಾರ್ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಸಿನಿಮಾ ಇದಾಗಿದ್ದು ದೊಡ್ಡ ಪರದೆಗಿಂತ ಒಟಿಯಲ್ಲಿ ಹೆಚ್ಚಿಗೆ ಸದ್ದು ಮಾಡಿತ್ತು ಈಗ ರಶಿ ಶೆಟ್ಟಿ ವಿರುದ್ಧವೂ ದೂರು ದಾಖಲಾಗಿದೆ ಬ್ಯಾಚುಲರ್ಸ್ ಪಾರ್ಟಿ ಚಿತ್ರದಲ್ಲಿರುವ ಎರಡು ಹಾಡುಗಳ ವಿರುದ್ಧ ದೂರು ದಾಖಲಾಗಿದೆ ಗಾಳಿ ಮಾತು ಮತ್ತು ನ್ಯಾಯ ಇಲ್ಲದೆ ಎಂಬ ಹಾಡನ್ನು ಕದ್ದಿರುವ ಆರೋಪ ಕೇಳಿಬಂದಿದೆ ನ್ಯಾಯ ಇಲ್ಲದೆ ಹಾಡು ಚಿತ್ರದ ಟೈಟಲ್ ಸಾಂಗ್ ಆಗಿದ್ದು ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ ಎಂದು ರೊಮ್ಯಾಂಟಿಕ್ ಸಾಂಗ್ ಆಗಿದ್ದು ಇದನ್ನು ಕದ್ದಿದ್ದಾರೆ ಎನ್ನಲಾಗಿದೆ ಬ್ಯಾಚುಲರ್ಸ್ ಪಾರ್ಟಿ ಚಿತ್ರದ ಒಟಿ ಕಾರ್ಪೊರೇಟ್ಸ್ ಮಾಲೀಕತ್ವ ಪಡೆದಿರುವ ಎಂ ಆರ್ ಟಿ ಸಂಸ್ಥೆ ಈ ದೂರನ್ನ ರಕ್ಷಾ ಶೆಟ್ಟಿ ವಿರುದ್ಧ ನೀಡಿದೆ ಕೋರ್ಟಲ್ ಪರಿಹಾರ ಮಾಡ್ಕೋಬೇಕಾಗತ್ತೆ ದರ್ಶನ್ ಭೇಟಿಗೆ ಬಂದ ಪತಿ ಪತ್ನಿ ವಿಜಯಲಕ್ಷ್ಮಿ ಪತಿ ನೋಡಲು ನಾಲ್ಕನೇ ಬಾರಿಗೆ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ನೋ ಸುದ್ದಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಕಳೆದ ಒಂದು ತಿಂಗಳಿಂದ ಪರಪ್ಪನಗರದಲ್ಲಿರುವ ದರ್ಶನರನ್ನು ನೋಡಲು ನಾಲ್ಕನೇ ಬಾರಿ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ ಅತಿಗೆ ಜೊತೆ ತಮ್ಮ ದಿನಕರ್ ತುಗುದೀಪ್ ಕೂಡ ಭೇಟಿ ನೀಡಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಹೆಚ್ಚಿನ ಕಾಳಜಿ ವಹಿಸಿ ಪ್ರಕರಣದಿಂದ ಹೊರ ಹೋರಾಟವಾದ ಜವಾಬ್ದಾರಿಯನ್ನು ಪತ್ನಿ ವಿಜಯಲಕ್ಷ್ಮಿ ತೆಗೆದುಕೊಂಡಿದ್ದಾರೆ ಇದೀಗ ಪ್ರಕರಣದ ಕುರಿತು ಚರ್ಚಿಸಲು ಮತ್ತು ದರ್ಶನ್ ನೋಡಲು ವಿಜಯಲಕ್ಷ್ಮಿ ಮತ್ತು ದಿನಕರ್ ಜೊತೆ ಅಕ್ಕನ ಚಂದನ್ ಕೂಡ ಭೇಟಿ ನೀಡಿದ್ದಾರೆ ಇನ್ನು ಜೈಲು ನಿಯಮಗಳ ಪ್ರಕಾರ ಒಂದು ವಾರದಲ್ಲಿ ಮೂವರೆಗೆ ಮಾತ್ರ ಭೇಟಿ ಮಾಡಲು ಅವಕಾಶ ಇರುತ್ತದೆ ಆದರೆ ದರ್ಶನ್ ವಿಚಾರದಲ್ಲಿ ಅದನ್ನು ಜೈಲಾಧಿಕಾರಿಗಳು ಬ್ರೇಕ್ ಮಾಡುತ್ತಿದ್ದಾರೆ ಅನ್ನೋ ಕೂಗು ಸಹ ಕೇಳಿ ಬಂದಿದೆ ಕೇದಾರ್ನಾಥದ ಒಂದು ಸುದ್ದಿ ದೇವಸ್ಥಾನದಲ್ಲಿ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ನಾಪತ್ತೆಯಾದಂಥ ಪ್ರಕರಣ ಜ್ಯೋತಿರ್ಮಠ ಶಂಕರಾಚಾರ್ಯ ಅವರು ಆರೋಪ ಮಾಡಿದ್ದಾರೆ ಹೌದು ಉತ್ತರಖಂಡದ ಕೇದಾರ್ನಾಥ ದೇವಾಲಯದಲ್ಲಿ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ನಾಪತ್ತೆಯಾಗಿದೆ ಎಂದು ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರ ಅಂತ ಆರೋಪಿಸಿದ್ದಾರೆ ಕೇದಾರ್ನಾಥದಲ್ಲಿ ಚಿನ್ನದ ಹಗರಣ ನಡೆದಿದೆ ಈ ವಿಚಾರದ ಬಗ್ಗೆ ಏಕೆ ಚಕಾರ ಎತ್ತಿಲ್ಲ ಈ ಬಗ್ಗೆ ಯಾವುದೇ ವಿಚಾರಣೆ ನಡೆಸಿಲ್ಲ ಈಗ ಇದಕ್ಕೆ ಯಾರು ಹೊಣೆಯೋ ಅವರು ದೆಹಲಿಯಲ್ಲಿ ಕೇದಾರನಾಥವನ್ನ ನಿರ್ಮಿಸುವುದಾಗಿ ಹೇಳುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ದೆಹಲಿಯಲ್ಲಿ ಮತ್ತೊಂದು ಕೇದಾರನಾಥ ದೇಗುಲ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗುತ್ತಿರುವ ಈ ನಡುವೆಯೇ ಸ್ವಾಮೀಜಿಯಿಂದ ಈ ಹೇಳಿಕೆ ಬಂದಿದೆ ದೆಹಲಿಯ ಕೇದಾರನಾಥ ದೇವಾಲಯದ ವಿರುದ್ಧ ಅರ್ಚಕರು ಪ್ರತಿಭಟನೆ ನಡೆಸಿದರು ಜುಲೈ ಹತ್ತರಂದು ದೆಹಲಿಯಲ್ಲಿ ನಡೆದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಉತ್ತರಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಭಾಗವಹಿಸಿದ್ರು ದೇವ್ರ ದುಡ್ಡು ತಿಂದವರು ದೇವ್ರ ಚಿನ್ನ ತಿಂದವರು ಯಾರು ಉದ್ದಾರ ಆಗಲ್ಲ ಯಾಕೆ ಅಂದರೆ ಮನುಷ್ಯಗೆ ಮೋಸ ಮಾಡಿದವರೇ ಬದುಕೋದು ಕಷ್ಟ ಇನ್ನು ದೇವ್ರಿಗೆ ಮೋಸ ಮಾಡಿದ್ರು ಬದುಕ್ತಾರೆ ಗೊತ್ತಿಲ್ಲ ಅವ್ರಿಗೆ ಅದು ಯಾವ ಬಣ್ಣ ಧೈರ್ಯನೋ ಇನ್ನೂರು ಇಪ್ಪತ್ತೆಂಟು ಕೆ ಜಿ ಚಿನ್ನಕ್ಕೆ ಕಡಿಮೆನ ಅಲ್ಲಿ ಹ್ಞೂ ನೂರಾರು ಕೋಟಿ ವ್ಯವಹಾರ ಒಗರಣ ಡೊನಾಲ್ಡ್ ಟ್ರಂಪ್ ಮೇಲಿನ ಗುಂಡಿನ ಪ್ರಕರಣ ಗುಂಡಿನ ದಾಳಿ ಪ್ರಕರಣ ನಾನು ಬದುಕಿದ್ದೆ ದೇವರ ದಯೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷರು ಹೌದು ಗುಂಡಿನ ದಾಳಿಯ ಕುರಿತು ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲ ಪ್ರಕ್ರಿಯೆ ನೀಡಿದ್ದಾರೆ ತಮ್ಮ ಮೇಲಿನ ಗುಂಡಿನ ದಾಳಿ ಭಯಾನಕ ಅನುಭವವಾಗಿದೆ ಅದೃಷ್ಟವೋ ದೇವರ ಕೃಪೆಯೋ ಬಾರದೆ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ನಾನು ನಾನು ಸತ್ತು ಹೋಗಿರಬೇಕಿತ್ತು ನಾನು ಸರಿಯಾದ ಸಮಯಕ್ಕೆ ಕತ್ತು ತಿರುಗಿಸಿದ್ದೇ ಇಲ್ಲದಿದ್ದರೆ ಆ ಗುಂಡು ತಗುಲಿ ನಾನು ಸಾಯ್ತಿದ್ದೆ ಅದೊಂದು ಭಯಾನಕ ಅನುಭವ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದಿಷ್ಟು ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ